ಬುಲ್ಡೋಸರ್ ಕ್ರಮವನ್ನ ಸಮರ್ಥಿಸಿಕೊಂಡ ಯೋಗಿ ಅಕ್ರಮ ಆಸ್ತಿ ಮಾಡಿದವರಿಗೆ ಮುದ್ದಿದೆ ಮಾರಿ ಹಬ್ಬ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ವರ್. ಇಡೀ ದೇಶದಲ್ಲಿ ಎಸ್ಪೆಷಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದ ಬಳಿಕ ಬುಲ್ಡೋಸರ್ ಸಂಸ್ಕೃತಿ, ಅಕ್ರಮವಾಗಿ ಮನೆ ಕಟ್ಕೊಂಡಿದ್ರು, ಸರ್ಕಾರದ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ರು, ಮಾಫಿಯಾ ಡಾನ್ಗಳು ಜನರನ್ನು ಸುಲಿಗೆ ಮಾಡಿ ಆಸ್ತಿ ಮಾಡ್ಕೊಂಡಿದ್ರು ಅಂಥವೇನಾರಿದ್ದರೆ ಬುಲ್ಡೋಸರ್ ತಗೊಂಡೋಗೋದು, ಅವ್ರ ಮನೆ ಕೆಡವಾಕೋದು ಅಷ್ಟೇ. ಇದರ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆಗೆ ಸಂದರ್ಶನವೊಂದರಲ್ಲಿ ಇನ್ನೇನು ಮತ್ತು ಅವ್ರಿಗೆ ತಗೊಂಡೋಗಿ ಆರತಿ ಎತ್ತಬೇಕಾ ನಾವು? ಉತ್ತರ ಪ್ರದೇಶದಂಥ ಅತಿ ದೊಡ್ಡ ರಾಜ್ಯದಲ್ಲಿ ಈ ಹಿಂದಿನ ಸರ್ಕಾರಗಳು ಅಕ್ರಮವನ್ನು, ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಿಬಿಟ್ಟವೆ. ಅವೆಲ್ಲವನ್ನು ಕಂಟ್ರೋಲಿಗೆ ತಗೋಬೇಕಂದ್ರೆ ನಾವೀಗ ಆರೆ ಗುಡ್ಲೆ ಇಟ್ಕೊಂಡು ಹೋಗ್ಬಿಟ್ಟು ಅಗೀತಾ ಕೂರೋಕ್ಕಾಗಲ್ಲ. ಬುಲ್ಡೋಸರ್ ಅನ್ನಂತಹ ಅಥವಾ ಅದಕ್ಕಿಂತ ದೊಡ್ಡದೇ ಯಾವ್ದಾರಿದ್ರೂ ಪರವಾಗಿಲ್ಲ, ಅತ್ಯಾಧುನಿಕ ಒಂದು ಯಂತ್ರೋಪಕರಣಗಳನ್ನು ಬಳಸಬೇಕು. ಸರ್ಕಾರದ ವಿರುದ್ಧ ಅಥವಾ ಸರ್ಕಾರಕ್ಕೆ ಮೋಸ ಮಾಡಿದವರು, ಅಕ್ರಮವನ್ನು ಎಸಗಿದವರು, ಬಡಬಗ್ಗರಿಗೆ ಮೋಸ ಮಾಡಿದವ್ರನ್ನ ಕರ್ಕಬಂದು ನಾವೇನು ಪೂಜೆ ಮಾಡೋಕ್ಕಾಗಲ್ಲ. ಬುಲ್ಡೋಸರ್ ಸಂಸ್ಕೃತಿಯನ್ನು ಮುಂದುವರಿಸಬೇಕು. ಎಸ್ಪೆಷಲಿ ಯು ಪಿ ಅಭಿವೃದ್ಧಿ ಆಗಬೇಕಂದ್ರೆ ಬುಲ್ಡೋಸರ್ ಸಂಸ್ಕೃತಿ ಅನಿವಾರ್ಯ. ಇದನ್ನು ಯೋಗಿ ಆದಿತ್ಯನಾಥ್, ಯಾಕೆಂದರೆ ಸಾಕಷ್ಟು ಸಲ ಬಿ ಜೆ ಪಿ ಸರ್ಕಾರಗಳು ಪ್ರಚಾರ ನಡೆಸುವ ಸಂದರ್ಭದಲ್ಲಿ ಯು ಪಿಯನ್ನು ಉದಾಹರಣೆಯನ್ನು ಕೊಡ್ತವೆ. ಕರ್ನಾಟಕದಲ್ಲಿ ಕೂಡ ಬುಲ್ಡೋಸರ್ ಸಂಸ್ಕೃತಿ ಬರಬೇಕನ್ನೋ ಚರ್ಚೆಗಳು ಕೂಡ ಶುರುವಾಗಿತ್ತು. ಆದರೆ ಕರ್ನಾಟಕ ಯು ಪಿ ಥರ ಹಾಳಾಗಿಲ್ಲ. ಕರ್ನಾಟಕದಲ್ಲಿ ಯು ಪಿ ಥರ ಕಾನೂನು ವ್ಯವಸ್ಥೆ ಹಾಳಾಗಿಲ್ಲ. ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಆರಾಮಾಗಿದ್ದಾರೆ. ಆ ಕ್ರೈಮು, ಅಪರಾಧ ಪ್ರಕರಣಗಳು ಎಲ್ಲ ಕಡೆ ನಡೀತಿರ್ತವೆ. ಆದರೆ ಯು ಪಿಯಲ್ಲಿ ಒಂಥರ ಮಾಫಿಯಾ ಡಾನ್ಗಳು, ಕೊಲೆ, ಸುಲಿಗೆ, ದಂಗೆಗಳು ಜಾಸ್ತಿ. ಇತ್ತೀಚೆಗಷ್ಟೇ ಇಬ್ಬರನ್ನ ಪತ್ರಕರ್ತರ ವೇಷದಲ್ಲಿ ಹೋಗಿ ಹತ್ಯೆ ಮಾಡಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ, ಮಾಫಿಯಾ ಡಾನ್ಗಳನ್ನು ಹಾಗೆ ಮಾಜಿ ರಾಜಕಾರಣಿಗಳನ್ನು. ಹೀಗಾಗಿ ಕರ್ನಾಟಕಕ್ಕೆ ಕೂಡ ಯು ಪಿ ಥರ ಬುಲ್ಡೋಸರ್ ಸಂಸ್ಕೃತಿ ಅವಶ್ಯಕತೆ ಇಲ್ಲ. ಆದರೆ ಭ್ರಷ್ಟಾಚಾರದ ವಿರುದ್ಧ ಸಮರವನ್ನು, ಅದು ಬಿ ಜೆ ಪಿನೇ ಆಗಿರಲಿ ಕಾಂಗ್ರೆಸ್ಸೇ ಆಗಿರಲಿ, ಯಾವ ಸರ್ಕಾರ ಇದ್ದರೂ ಸರಿ ಅದನ್ನ ಮಾಡಲೇಬೇಕು. ಆದರೆ ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆ ಇಡೀ ದೇಶದಲ್ಲಿ ಅನ್ನೋದಕ್ಕಿಂತ ಎಸ್ಪೆಷಲಿ ಉತ್ತರ ಪ್ರದೇಶದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಿದೆ. ಕ್ರಿಮಿನಲ್ ಹಾಗೂ ಮಾಫಿಯಾ ವಿರುದ್ಧದ ಉತ್ತರ ಪ್ರದೇಶ ಜನರು ಕ್ರಮ ಜರುಗಿಸುವುದನ್ನು ಬಯಸ್ತಾ ಇದ್ದಾರೆ ಜನ. ಎಸ್, ನೀವು ಮಾಡ್ತಿರೋದು ಕರೆಕ್ಟು, ಬುಲ್ಡೋಸರ್ ಸಂಸ್ಕೃತಿನ ಮುಂದುವರಿಸಿ, ಅದು ಕರೆಕ್ಟಾಗಿದೆ. ಹಂಗೆ ಮಾಡಿದ್ರೆ ಮಾತ್ರ ಕುದಿಗೆ ಏನು ತೇಗೋದ್ರೂ ದುಡ್ಡುವರೆಗೆ ಬರ್ಬೇಕು, ಆ ಮಟ್ಟಕ್ಕೆ ಹಣ ಮಾಡಿರ್ತಾರೆ, ತಿಂದು ತೇಗ್ಬಿಟ್ಟಿರ್ತಾರೆ. ಅಂಥವರು ಏನೊಂದು ಭ್ರಷ್ಟಾಚಾರದಿಂದ ಅಕ್ರಮವಾಗಿ ಆಸ್ತಿ ಮಾಡಿರ್ತಾರೆ. ನಂತರ ಅವ್ರ ಮಕ್ಕಳು ಅದನ್ನ ಕುದ್ಕೊಂಡು ಮುಂದುವರ್ಸ್ಕೊಂಡು ಹೋಗೋದು, ಅದನ್ನೆಲ್ಲ ಕಿದಾಕಿ ಯಾರ್ಯಾರಿಗೆ ಹಂಚ್ಬೇಕು. ಯಾಕೆಂದರೆ ಇತ್ತೀಚೆಗಷ್ಟೇ ಮಾಫಿಯಾ ಡಾನ್ಗಳಿಂದ ವಶಪಡಿಸ್ಕೊಂಡಂಥ ಸರ್ಕಾರಿ ಜಾಗದಲ್ಲಿ ಫ್ಲ್ಯಾಟ್ ಅಂದರೆ ಮನೆಗಳನ್ನು ಕಟ್ಟಿ ಬಡಬಗ್ಗರಿಗೆ ಹಂಚುವಂಥ ಕೆಲಸವನ್ನು ಪ್ರಿಯಾರಿಟಿ ಆಧಾರದ ಮೇಲೆ ಯೋಗಿ ಆದಿತ್ಯನಾಥ್ ಮಾಡಿದ್ರು. ಸಾಕಷ್ಟು ಚರ್ಚೆ ಆಗಿತ್ತು. ಅಂಥವೆಲ್ಲ ಈ ಮನೆ ಕಟ್ಕೊಡೋದು ಮತ್ತೊಂದು ಎಲ್ಲ ಕರ್ನಾಟಕಕ್ಕೂ ಬರಬೇಕು. ಯಾಕೆಂದರೆ ಕರ್ನಾಟಕದಲ್ಲಿ ಕೂಡ ಸರ್ಕಾರಗಳು ಮಾಡ್ತಾ ಇವೆ. ಆದರೆ ಯು ಪಿಯ ರಕ್ಷಣೆಗೆ ಬುಲ್ಡೋಸರ್ನ ಅಗತ್ಯತೆ ಇದೆ ಅಂತ ಹೇಳಿದ್ದಾರೆ. ವೀಕ್ಷಕರ, ನಿಮ್ಮ ಪ್ರಕಾರ ಬುಲ್ಡೋಸರ್ ಸಂಸ್ಕೃತಿ ಮುಂದುವರಿಬೇಕಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.